नमस्कार नानु निम्म रक्षा शेट्टि चित्तार यूट्यूब चानल ना लाइक कमेंट एंड सब्सक्राइब ಕನ್ನಡ ಚಲನಚಿತ್ರ ಪ್ರೇಕ್ಷಕರಿಗೆ ನಮಸ್ಕಾರಗಳು ನಾನು ಕೆಆರ್ ಮುರಳೀಕೃಷ್ಣ ಕನ್ನಡ ಚಲನಚಿತ್ರಗಳ ನಿರ್ಮಾಪಕ ನಿರ್ದೇಶಕ ಹಾಗೂ ವೃತ್ತಿನಿರತ ವಕೀಲ ಕಳೆದ ಸಂಚಿಕೆಯಲ್ಲಿ 60ರ ದಶಕದಲ್ಲಿ ಬಿಡುಗಡೆಯಾದ ಕಾದಂಬರಿ ಆಧಾರಿತ ಡಾಕ್ಟರ್ ರಾಜಕುಮಾರ್ ಅವರ ಅಭಿನಯದ ಹಲವು ಚಿತ್ರಗಳ ಬಗ್ಗೆ ಮಾತನಾಡಿದೆ ಇವತ್ತು 70ರ ದಶಕದಲ್ಲಿ ಡಾಕ್ಟರ್ ರಾಜಕುಮಾರ್ ಅಭಿನಯದ ಕಾದಂಬರಿಯ ಆಧಾರಿತ ವರ್ಣಚಿತ್ರಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ನೋಡಿ ಸುಮಾರು 1940ನೇ ಇಸ್ವಿನಲ್ಲಿ ಹಿಂದಿನಲ್ಲಿ ಔರತ್ ಅಂತ ಒಂದು ಸಿನಿಮಾ ಬಂತು ಇದೇ ಸಿನಿಮಾದ ರೀಮೇಕ್ ಆಗಿ ಮದರ್ ಇಂಡಿಯಾ ಅನ್ನೋ ಚಿತ್ರ 1957ನೇ ಇಸ್ವಿನಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರದಲ್ಲಿ ನರ್ಗಿಸ್ ಮತ್ತು ಸುನೀಲ್ ದತ್ ಅವರು ಹಾಗೂ ರಾಜೇಂದ್ರ ಕುಮಾರ್ ಅವರು ಅಭಿನಯಿಸಿದ್ರು ಈ ಚಿತ್ರ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿತ್ತು ತನಂತರ ಸುಮಾರು 1969ನೇ ಇಸ್ವಿನಲ್ಲಿ ದಿಲೀಪ್ ಕುಮಾರ್ ಮತ್ತು ವೈಜಯಂತಿಮಾಲಾ ಅಭಿನಯದ ಗಂಗಾ ಜಮುನಾ ಅಂತ ಒಂದು ಸಿನಿಮಾ ಬಂತು ಆ ಚಿತ್ರವೂ ಸಹ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿತ್ತು ಈ ಎರಡೂ ಚಿತ್ರಗಳ ಒಂದು ಭೂಮಿಕೆ ಏನಿತ್ತು ಅದರಲ್ಲಿ ನಾಯಕ ಪರಿಸ್ಥಿತಿಗಳ ಪರಿಣಾಮವಾಗಿ ಡಕಾಯತನಾಗಿ ಹೇಗೆ ತಾನು ಡಕಾಯತನಾಗಿ ಕಾರಣನಾದ ಒಬ್ಬ ವಿಲನ್ ಕ್ಯಾರೆಕ್ಟರ್ ಬಗ್ಗೆ ಸೇಡು ತೀರಿಸಿಕೊಳ್ತಾನೆ ಹೇಗೆ ಅವನ ಕೊನೆ ಆಗುತ್ತದೆ ಅನ್ನುವುದೇ ಒಂದು ಕಥಾವಸ್ತುವಾಗಿತ್ತು ಡಾಕ್ಟರ್ ರಾಜಕುಮಾರ್ ಅವರು ಈ ತರ ಒಂದು ಡಕಾಯಿತಿ ಮೇಲೆ ಆಧಾರಿತವಾದ ಒಂದು ವಿಶೇಷವಾದ ಒಂದು ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋದು ತವಕ ಇತ್ತು ಅವರಿಗೆ ಆಗ ಗಮನಕ್ಕೆ ಬಂದಿತ್ತು ನುಗ್ಗೇಹಳ್ಳಿ ಪಂಕಜಾರ್ ಅವರು ಬರೆದ ಬರಲೇ ಇನ್ನು ಯಮುನೆ ಎನ್ನುವ ಕಾದಂಬರಿ ಆ ಕಾದಂಬರಿಯ ಆಧಾರಿತ ಚಿತ್ರವೇ ಸಿಪಾಯಿ ರಾಮ್ ವರ್ಣಚಿತ್ರ 1971ರಲ್ಲಿ ಬಿಡುಗಡೆಯಾಯಿತು ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಫಿಲಂ ಈ ಚಿತ್ರದ ಚಿತ್ರೀಕರಣವು ಹಿಂದಿ ಚಿತ್ರದ ಮೇರಾ ಗಾಂವ್ ಮೇರಾ ದೇಶ್ ಅನ್ನೋ ಚಿತ್ರದ ಚಿತ್ರೀಕರಣವು ಏಕಕಾಲಕ್ಕೆ ಚಂಬಲ್ ಕಣಿವೆಯಲ್ಲಿ ಚಿತ್ರೀಕರಣಗೊಂಡಿತು ಆದರೆ ಸಿಪಾಯಿ ರಾಮದ ಕಥಾವಸ್ತು ಬಹಳ ಬಹಳ ಚೆನ್ನಾಗಿತ್ತು ಅದರಲ್ಲಿ ಕಥಾನಾಯಕ ಒಬ್ಬ ಸೈನಿಕ ಅಂದ್ರೆ ದೇಶವನ್ನ ಕಾಯುವ ಸೈನಿಕ ಅಂತಹ ಸೈನಿಕ ಪರಿಸ್ಥಿತಿಯ ಪರಿಣಾಮವಾಗಿ ಸಮಾಜ ವಿರುದ್ಧ ಹೋರಾಡಬೇಕಾಗುತ್ತೆ ಸಮಾಜದಲ್ಲಿ ಸಹ ಆತ ಸೈನಿಕನಾಗೋ ಹಾಗೆ ಆಗತ್ತೆ ಪರಿಸ್ಥಿತಿಯ ಪರಿಣಾಮವಾಗಿ ನಾಯಕ ಡಕಾಯಿತನಾಗುತ್ತಾನೆ ಡಕಾಯಿತರ ಗುಂಪಲ್ಲಿ ಸೇರ್ಕೊಂಡಾನೆ ಆದರೆ ಅವನಲ್ಲಿರುವ ಸೈನಿಕ ಸಾಯೋದಿಲ್ಲ ಆ ಡಕಾಯಿತ ಗುಂಪನ್ನೇ ಆತ ಪರಿವರ್ತನೆ ಮಾಡ್ತಾನೆ ಅಂದ್ರೆ ಸೈನಿಕನ ಸಾಮಾಜಿಕ ಕಳಕಳಿ ಸಹ ಅಲ್ಲಿ ಬಹಳ ತುಂಬಾ ಚೆನ್ನಾಗಿ ಚಿತ್ರಿತ ರಾಜಕುಮಾರ್ ಅವರು ಪರ್ಟಿಕ್ಯುಲರ್ ಆಗಿ ಆ ಡಕಾಯಿತಿ ಪಾತ್ರದಲ್ಲಂತೂ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ನಂತರ ಆತ ತನ್ನ ಗ್ರಾಮಕ್ಕೆ ಮರಳಿ ಬಂದಾಗ ತನ್ನ ಮನೆಯ ಪರಿಸ್ಥಿತಿಯನ್ನು ನೋಡ್ತಾನೆ ತನ್ನ ಮನೆಯನ್ನು ಆತ ಕಾಪಾಡಿಕೊಳ್ಬೇಕಾಗತ್ತೆ ಅದನ್ನ ಆತ ತಾನೇ ಪೊಲೀಸರಿಗೆ ಶರಣಾಗುವ ಮೂಲಕ ಮಾಡ್ತಾನೆ ಅಂದ್ರೆ ಸೈನಿಕ ಅನ್ನೋನು ಬರೀ ದೇಶವನ್ನಷ್ಟೇ ಅಲ್ಲ ತನ್ನ ಸಮಾಜವನ್ನು ತನ್ನ ಮನೆಯನ್ನು ಯಾವ ರೀತಿ ಕಾಪಾಡ್ಕೊಳ್ತಾನೆ ಅನ್ನೋ ಒಂದು ಕಥಾವಸ್ತುವನ್ನು ಇಟ್ಕೊಂಡಿದ್ದ ಈ ಚಿತ್ರಕ್ಕೆ
ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಮನೋಜ್ಞವಾದ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಯವಿಟ್ಟು ಈ ಚಿತ್ರವನ್ನು ನೋಡದೇ ಇರುವಂತ ಇಂದಿನ ಕಾಲದ ತರುಣರೇ, ದಯವಿಟ್ಟು ಈ ಕೂಡಲೇ ನೀವು ಈ ಚಿತ್ರವನ್ನು ನೋಡಿ, ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಅಲ್ಲಿ ಅರ್ಥ ಆಗುತ್ತೆ. ಹೀಗೆ 1972 ಮತ್ತೊಂದು ಚಾರಿತ್ರಿಕ ಸಿನಿಮಾ ಬಂತು. ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಇತಿಹಾಸವನ್ನು ಬರೀತು. ಆ ಚಿತ್ರನೇ ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧಾರಿತ ಚಿತ್ರ ಬಂಗಾರದ ಮನುಷ್ಯ. ಈ ಚಿತ್ರದ ಬಗ್ಗೆ ನಾನು ಹೇಳೋದಕ್ಕೆ ಏನೂ ಇಲ್ಲ. ಇದೊಂದು ರಾಮಾಯಣ ಮಹಾಭಾರತದಷ್ಟೇ ಪ್ರಚಲಿತವಾದ ಚಿತ್ರವಾಗಿ ಕನ್ನಡ ಪ್ರೇಕ್ಷಕರ ಮನೆ ಮನೆಗೂ ಅದು ತಲುಪಿತು. ಈ ಚಿತ್ರವನ್ನ ನೋಡದಿದ್ದಲ್ಲಿ ಕನ್ನಡಿಗನ ಜೀವನವೇ ಅಪೂರ್ಣ. ಬಂಗಾರದ ಮನುಷ್ಯದ ಚಿತ್ರದ ಅಭೂತಪೂರ್ವ ಯಶಸ್ಸು ರಾಜ್ಕುಮಾರ್ ಅಲ್ಲದೆ ಬೇರೆ ಯಾವ್ದಾದ್ರು ನಟನಿಗೆ ಸಿಕ್ಕಿದ್ದಿದ್ರೆ ಬಹುಶಃ ಆ ಸ್ಟಾರಿನ ಸ್ಟೈಲ್ಗಳು ಏನಾಗ್ತಿತ್ತು ಏನು ಗೊತ್ತಿಲ್ಲ. ಆದರೆ ಇಂಥ ಅಭೂತಪೂರ್ವ ಯಶಸ್ಸಿನ ನಂತರವೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ನಡವಳಿಕೆಯಲ್ಲಿ ಕಿಂಚಿತ್ತೂ ಬದಲಾವಣೆಯನ್ನ ಕಾಣಲಿಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಬಂಗಾರದ ಮನುಷ್ಯ ಚಿತ್ರದ ಯಶಸ್ಸಿನ ನಂತರ ರಾಜ್ಕುಮಾರ್ ಅವರು ಮತ್ತಷ್ಟು ಸರಳತೆಯನ್ನು ಹೆಚ್ಚಿಸಿಕೊಂಡರು. ಅವರಲ್ಲಿದ್ದ ಸಾಮಾಜಿಕ ಕಳಕಳಿ ಮತ್ತಷ್ಟು ಬಲವಾಯಿತು. ಅವರಿಗೆ ಸಮಾಜದಲ್ಲಿ ಒಂದು ವಿಶೇಷವಾದ ವಿಷಯವು ಗಮನಕ್ಕೆ ಬಂತು. ಅದೇ ಡಿಸಪಾಯಿಂಟ್ಮೆಂಟ್ಸ್ ಇನ್ ಲವ್ ಅನ್ನೋ ಒಂದು ವಿಷಯ. ಅವರಲ್ಲಿ ಗಮನಿಸಿದ್ರು, ತನ್ನ ಸುತ್ತಮುತ್ತ ಆಗ್ತಾ ಇರೋ ವಿಷಯಗಳನ್ನು ಗಮನಿಸಿದ್ರು. ತಾನು ಪ್ರೇಮಿಸಿದವಳನ್ನು ತಾನು ಮದುವೆಯ ಆಗಕ್ಕೆ ಆಗದೇ ಇದ್ದಾಗ ಪರಿಸ್ಥಿತಿಯ ಆತನಿಗೆ ಮತ್ತೊಂದು ಮದುವೆ ಮಾಡ್ಕೊಳೋ ಹಾಗೆ ಬಲವಂತವಾಗಿ ಆದಾಗ ಆತ ಯಾವ ರೀತಿ ತನ್ನ ಮನಸ್ಸಿನಲ್ಲಿ ದ್ವಂದ್ವಕ್ಕೆ ಒಳಗಾಗ್ತಾನೆ, ಆತನಿಗೆ ಕಳಕಳಿ ಏನು ಇರಬೇಕು, ಇದರ ಬಗ್ಗೆ ಅವರು ವಾಣಿ ಅವರು ಬರೆದ ಒಂದು ಕಾದಂಬರಿ ಆಧಾರಿತ ಚಿತ್ರ 2 ಕನಸಿನಲ್ಲಿ ಒಬ್ಬ ಪ್ರೊಫೆಸರ್ ಆಗಿ ಅಭಿನಯಿಸಿದರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಪ್ರೊಫೆಸರ್ ಮಂಜುಳಾ ಅವರನ್ನ ಅವರು ತುಂಬಾ ಇಷ್ಟಪಟ್ಟಿರ್ತಾರೆ. ಇಬ್ಬರೂ ಒಬ್ರಿಗೊಬ್ರು ಪರಸ್ಪರ ಒಪ್ಪಿಕೊಂಡಿರ್ತಾರೆ. ಆದರೆ ಪರಿಸ್ಥಿತಿ ಅವರನ್ನ ಮದುವೆ ಆಗಕ್ಕೆ ಬಿಡೋದಿಲ್ಲ. ಆಕೆಗೆ ಮತ್ತೊಂದು ಮದುವೆ ಆಗತ್ತೆ, ಈತ ಮದುವೆಗೆ ಆಗಕ್ಕೆ ಸಿದ್ಧ ಇರೋದಿಲ್ಲ. ಆದ್ರೂ ಮನೆಯವರ ಬಲವಂತಕ್ಕೆ ಕಲ್ಪನಾ ಅವರನ್ನ ಮದುವೆ ಆಗ್ತಾರೆ. ಆದರೆ ಆತನಿಗೆ ತನ್ನ ಹೆಂಡತಿಯಲ್ಲಿ ಪ್ರೇಮಿಗಳನ್ನು ನೋಡುವುದಷ್ಟೇ ಸಾಧ್ಯ ಆಗ್ತಾ ಇತ್ತು, ವಿನಃ ಹೆಂಡತಿಗೆ ಕೊಡಬೇಕಾಗಿದ್ದ ಒಂದು ಸ್ಥಾನ ಒಂದು ಒಲವನ್ನು ಕೊಡದಲ್ಲಿ ಅವರು ಪ್ರತಿ ಗಳಿಗೆಯಲ್ಲೂ ವಿಫಲರಾಗ್ತಾ ಇದ್ದಾರೆ. ಇದರಲ್ಲೂ ಸಹ ಕಲ್ಪನಾ ಮತ್ತು ರಾಜ್ಕುಮಾರ್ ಅವರು ಪೈಪೋಟಿಯಲ್ಲಿ ನಟನೆ ಮಾಡಿದ್ದಾರೆ. ಕಾದಂಬರಿ ಆಧಾರಿತ ಚಿತ್ರಗಳಾದ ಸಿಪಾಯಿ ರಾಮು, ಬಂಗಾರದ ಮನುಷ್ಯ ಮತ್ತು 2 ಕನಸು ಚಿತ್ರಗಳ ಯಶಸ್ಸಿನ ನಂತರ ರಾಜ್ಕುಮಾರ್ ಅವರು ತಮ್ಮ ಮುಂದಿನ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಕಾದಂಬರಿಗಳಲ್ಲ, ಬದಲಿಗೆ ನಾಟಕ. ಈ ನಾಟಕ ಉತ್ತರ ಕರ್ನಾಟಕದಲ್ಲಿ ಬಹಳ ಜನಜನಿತವಾಗಿತ್ತು. ಅದನ್ನು ಬರೆದವರು ಬಿಪಿ ದುತ್ತರಿಗಿ ಅಂತ ನಾಟಕಕಾರ. ಈ ಚಿತ್ರದ ಹೆಸರೇ ಸಂಪತ್ತಿಗೆ ಸವಾಲ್. ಈ ಚಿತ್ರದಲ್ಲಿ ಮಂಜುಳಾ ಒಂದು ರಫ್ ಅಂಡ್ ಟಫ್ ಹುಡುಗಿಯಾಗಿ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಅವರು ಈ
ಚಿತ್ರದಲ್ಲಿ ತನ್ನ ಊರಿನ ಗೌಡನ ಹಣದ ದುರಹಂಕಾರವನ್ನು ಮೆಟ್ಟಿ ಆತನ ಮಗಳನ್ನೇ ಮದುವೆ ಆಗ್ತಾರೆ. ಈ ಚಿತ್ರದಲ್ಲಿ ಇವತ್ತಿಗೂ ಇದೆ ಸ್ಟೇಜ್ ಚಿತ್ರದಲ್ಲಿ ಒಂದು ದೊಡ್ಡ ಎಮ್ಮೆ ಮೇಲೆ ಕಟೌಟ್, ಅದ್ರ ಮೇಲೆ ರಾಜ್ಕುಮಾರ್ ಅವರನ್ನು ಕೂರಿಸಿದ್ರು, ದೊಡ್ಡ ಕಟೌಟ್ ಹಾಕಿದ್ರು ಸ್ಟೇಜ್ ಚಿತ್ರ. ಇದೇ ಚಿತ್ರದಿಂದ ರಾಜ್ಕುಮಾರ್ ಅವರು ಗಾಯಕರಾಗಿ ಚಿತ್ರರಂಗದಲ್ಲಿ ತಮ್ಮನ್ನ ಗುರುತಿಸಿಕೊಂಡ್ರು. ಇದೊಂದಿಗೆ ಸವಾಲ್ ನಂತರ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಮತ್ತೊಂದು ಕಾದಂಬರಿ ಆಧಾರಿತ ಚಿತ್ರ ಗಿರಿಕಲ್. ಇದು ಭಾರತೀ ಸುತಾರ್ ಅವರು ಬರೆದ ಅದೇ ಹೆಸರಿನ ಕಾದಂಬರಿಯ ಆಧಾರಿತ ಚಿತ್ರ. ಈ ಚಿತ್ರದಲ್ಲಿ ರಜನೀಕಾಂತ್ ಅವರು ರಾಜ್ಕುಮಾರ್ ಅವರ ಅಪೋಸಿಟ್ ಆಕ್ಟ್ ಮಾಡುವುದಕ್ಕೆ ಬಹಳಷ್ಟು ಪ್ರಯತ್ನವನ್ನು ನಡೆದು ಕಾರಣಾಂತರಗಳಿಂದ ಆ ಪ್ರಯತ್ನ ಕೈಗೊಂಡಿದೆ. ರಜನೀಕಾಂತ್ ಬದಲು ಆ ಪಾತ್ರವನ್ನು ವಜ್ರಮುನಿಯವರು ಬಹಳ ಚೆನ್ನಾಗಿ ಅಭಿನಯಿಸಿದ್ದರು. ಗಿರಿಕನ್ಯೆ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತೊಂದು ಸಂಗೀತ ಪ್ರಧಾನವಾದ ಚಿತ್ರದಲ್ಲಿ ಅಭಿನಯಿಸಿದ್ದಕ್ಕೆ ಹಂಬಲ. ಅದರ ಪರಿಣಾಮನೇ ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಎನ್ನುವ ಕಾದಂಬರಿ ಆಧಾರಿತ ಸನಾದಿ ಅಪ್ಪಣ್ಣ ಚಿತ್ರ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಯಿತು. ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಎನ್ನುವ ಕಾದಂಬರಿ ಆಧಾರಿತ ಚಿತ್ರ ಸನಾದಿ ಅಪ್ಪಣ್ಣ ಈ ಕಾದಂಬರಿಕಾರ ಈ ಚಿತ್ರದಲ್ಲಿ ಮತ್ತೊಂದು ವಿಶೇಷ ಇದೆ. ಬಹುಶಃ ಇವಾಗ ನೀವೆಲ್ಲರೂ ಈ ಟಿಕ್ಟಾಕ್ ಅನ್ನೋ ಒಂದು ಆಪ್ ಬಳಕೆಯನ್ನು ಬಹಳ ಅರ್ಥಕೊಂಡಿದ್ದೀರಿ ಅಂತ ಹೇಳಿದ್ರೆ, ಯಾವುದೋ ಒಂದು ಅಭಿನಯನ್ನ ನೀವು ಕೊಟ್ಟು ಅದಕ್ಕೆ ನಟಿಸೋದು ಅಥವಾ ಯಾವುದೋ ಒಂದು ಚಿತ್ರದ ಡೈಲಾಗ್ಗಳಿಗೆ ನೀವು ನಟಿಸೋದನ್ನ ಈ ಟಿಕ್ಟಾಕ್ ಅಲ್ಲಿ ಬಹಳ ಖುಷಿ ತಗೊಳ್ತಾ ಇದ್ದೀರ. ಆದ್ರೆ ಈ ಸನಾದಿ ಅಪ್ಪಣ್ಣದ ಚಿತ್ರ ಕಥೆಯ ಕಥಾವಸ್ತು ಒಂದು ಶಹನಾಯಿ ಮೇಲೆ ಅವಲಂಬಿತವಾಗಿರುತ್ತೆ. ರಾಜ್ಕುಮಾರ್ ಅವರು ಆ ಶಹನಾಯಿಯನ್ನ ಯಾವ ರೀತಿ ನುಡಿಸಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲು ರಾಜ್ಕುಮಾರ್ ಅವರು ಶಹನಾಯಿಯನ್ನ ಅಷ್ಟು ಚೆನ್ನಾಗಿ ಬಲ್ಲಿದ್ದರ ಅನ್ನುವ ಅನುಮಾನ ಬರುತ್ತೆ. ಅಷ್ಟೇ ಅಲ್ಲ, ಆ ಶಹನಾಯಿಗೆ ಹಿನ್ನೆಲೆಯಲ್ಲಿ ನಿಜವಾಗ್ಲು ಶಹನಾಯಿಯನ್ನ ನುಡಿಸಿದ್ದು ನಮ್ಮ ಗ್ರೇಟ್ ಬಿಸ್ಮಿಲ್ಲಾ ಖಾನ್. ಅಂದ್ರೆ ರಾಜ್ಕುಮಾರ್ ಅವರು ತಾವು ಅಭಿನಯಿಸುವಾಗಲೇ ಬಿಸ್ಮಿಲ್ಲಾ ಖಾನ್ ರವರ ಬಳಿ ಆ ಇನ್ಸ್ಟ್ರೂಮೆಂಟ್ ಅನ್ನ ಯಾವ ರೀತಿ ನುಡಿಸೋದು ಅನ್ನೋದನ್ನ ಅಭ್ಯಾಸ ಮಾಡಿದ್ರು ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಎಷ್ಟರ ಮಟ್ಟಕ್ಕೆ ಅವರು ತಮ್ಮ ಪಾತ್ರದ ಬಗ್ಗೆ ಕಾಳಜಿ ವಹಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಅವರು ಆ ಒಂದು ಅಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಇವತ್ತು ನಮ್ಮಗಳಿಗೆ ಮಾರ್ಗದರ್ಶನ. ಸನಾದಿ ಅಪ್ಪಣ್ಣ ಚಿತ್ರದ ನಂತರ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಯ್ಕೆ ಮಾಡಿಕೊಂಡಿದ್ದು ಭಾರತೀ ಸುತಾರ್ ಅವರ ಕಾದಂಬರಿ ಹುಲಿಯ ಹಾಲಿನಲ್ಲಿ. ಸ್ವಾಮಿನಿಷ್ಠೆಯ ಕಥಾವಸ್ತುವುಳ್ಳ ಹುಲಿಯ ಹಾಲಿನ ಮೇವು ಚಿತ್ರದಲ್ಲಿ ಇಬ್ಬರು ನಾಯಕಿಯರು, ಒಂದು ಜಯಪ್ರದ ಮತ್ತೊಂದು ಜಯಚಿತ್ರ. ಹುಲಿಯ ಹಾಲಿನ ಮೇವು ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅನೇಕ ಕಾದಂಬರಿಯ ಆಧಾರಿತ ಚಿತ್ರಗಳು ಒಂದರ ಹಿಂದೆ ಒಂದು ತೆರೆಗಂಟ ಈ ಎಲ್ಲ ಚಿತ್ರಗಳು ಸಹ ಬಹಳಷ್ಟು ಯಶಸ್ಸನ್ನ ಸಾಧಿಸಿ, ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ವಾಣಿಯವರ ಕಾದಂಬರಿ ಆಧಾರಿತ ಹೊಸ ಬೆಳಕು, ಮೃಗದೃಷ್ಟ ಎನ್ನುವ ಅಶ್ವಿನಿಯವರ ಕಾದಂಬರಿಯ ಆಧಾರಿತ ಚಿತ್ರ ಕಾಮನಬಿಲ್ಲು ಬಹಳ ಮುಖ್ಯವಾದದ್ದು. ಆನಂತರ
ಆಗ 1985 ವಿಜಯಸಾಸೂರವರ ಕಾದಂಬರಿ ಅಪರಂಜಿ ಆಧಾರಿತ ಧ್ರುವತಾರೆ ಚಿತ್ರ 1986 ಬಂದ ಹೆಜ್ಜೆ ರಾಧಾದೇವಿಯವರ ಕಾದಂಬರಿ ಅನುರಾಗ ಅಂತಃಪುರ ಆಧಾರಿತ ಅನುರಾಗ ಅರಳಿತು ಚಿತ್ರಗಳು ಸಹ ಬಹಳ ಯಶಸ್ಸನ್ನ ಕಾಣಿತು ಜೀವನ ಚೈತ್ರದ ಯಶಸ್ಸಿನ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ತಾರಾಸೂರ್ ಅವರು ಬರೆದ 3 ಕಾದಂಬರಿಗಳ ಆಧಾರಿತ ಚಿತ್ರ ಆಕಸ್ಮಿಕದಲ್ಲಿ ನಟಿಸಿದರು ಆಕಸ್ಮಿಕನು ಸಹ ಬಹಳ ಯಶಸ್ಸು ಕಂಡ ಚಿತ್ರ ಆಕಸ್ಮಿಕದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಕಾದಂಬರಿ ಆಧಾರಿತ ಚಿತ್ರ ಅಂತ ಹೇಳಿದ್ರೆ ವಿಜಯಸಾಸೂರವರು ಬರೆದ ಕಾದಂಬರಿ ಶಬ್ದವೇದಿ ಆಧಾರಿತ ಅದೇ ಹೆಸರಿನ ಚಿತ್ರ ಇಲ್ಲಿವರೆಗೂ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಕಾದಂಬರಿ ಆಧಾರಿತದ ಕೆಲವು ಚಿತ್ರಗಳ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಇಂಗ್ಲಿಷ್ ಕಾದಂಬರಿಯ ಆಧಾರಿತ ಚಿತ್ರದಲ್ಲಿ ನಟಿಸಿದ್ದಾರೆ ಅನ್ನೋ ವಿಷಯನ ನಾನು ನಿಮಗೆ ಹೇಳಬೇಕು ಯಾವ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಚಿತ್ರದಲ್ಲಿ ಎಷ್ಟೊಂದು ತನ್ನನ್ನ ತಾನು ತೊಡಗಿಸಿಕೊಂಡಿದ್ರು ಅನ್ನೋದನ್ನ ನನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ ಆ ಸಂಚಿಕೆಯಲ್ಲಿ ನಾನು ಹೇಳಿದ ಈ ಚಿತ್ರದ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತೊಂದೆರಡು ಮುದ್ದಿನಂತಹ ಚಿತ್ರಗಳ ಬಗ್ಗೆ ಸಹ ನಿಮಗೆ ವಿಶೇಷ ಮಾಹಿತಿ ನಮಸ್ಕಾರ.